ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೆ ಟು ನ್ಯೂಸ್. ನಾನು ಶ್ರೀನಿಧಿ. ಸಮಾಜದಲ್ಲಿ ಯಾರಿಗಾದರೂ ಏನಾದರೂ ಆಪತ್ತು ಸಂಭವಿಸಿದರೆ ಸಹಾಯ ಹಸ್ತ ಚಾಚುವವರ ಸಂಖ್ಯೆ ಬಹಳ ಕಡಿಮೆ. ತಾವಾಯಿತು, ತಮ್ಮ ಪಾಡಾಯಿತು ಎಂದು ಮನೆಯೊಳಗೆ ಕೂರುವವರೇ ಹೆಚ್ಚು. ಆದರೆ ವಿಜಯಪುರದ ಈ ವ್ಯಕ್ತಿ ಮಾತ್ರ ಹೀಗಲ್ಲ. ಉತ್ತರ ಕರ್ನಾಟಕದಲ್ಲಿ ಯಾವುದೋ ಒಂದು ಪುಟ್ಟ ಹಳ್ಳಿಯಲ್ಲಿ ಎಲೆಮರಿಯ ಕಾಯಿಯಂತೆ ಇರುವವರಿಗೆ ಸಮಾಜದಲ್ಲಿ ತಮಗೆ ಒಂದು ಗೌರವ ಸ್ಥಾನ ಪಡೆಯುವುದು ಅಷ್ಟು ಸುಲಭದ ಕೆಲಸವಲ್ಲ. ಅವರ ಸಾಮಾಜಿಕ ಕಳಕಳಿ, ಯಾವುದೇ ಲಾಭವನ್ನು ಆಶಿಸದೆ ಮಾಡುವ ಸಮಾಜ ಸೇವೆಗಳೇ ತಮ್ಮ ಗೌರವಕ್ಕೆ ಮೂಲ ಕಾರಣ. ಹೌದು, ನೀವು ನೋಡುತ್ತಾ ಇರುವವರ ಹೆಸರು ಉಸ್ಮಾನ್ ಶಾನ್ವಾಲೆ. ಇವರು ವಿಜಯಪುರ ಜಿಲ್ಲೆಯ ತೊರವಿಯವರು. ಯಾರೇ ಭಿಕ್ಷುಕ ಮತ್ತು ವಯಸ್ಸಾದವರನ್ನು ಕಂಡರೆ ತಮಗೆ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಆದರೆ ಇವರು ಇದರಿಂದ ಬೆಳೆಯಲೇಬೇಕು ಅನ್ನುವ ಮನೋಭಾವ ಇಲ್ಲದವರು. ವಿಕಲಚೇತನರನ್ನು ಕಂಡರೆ ಎಲ್ಲಿಲ್ಲದ ಗೌರವ ಪ್ರೀತಿ. ಇವರು ಯಾವುದೇ ಪಬ್ಲಿಸಿಟಿಗೋಸ್ಕರ ಈ ಕೆಲಸಗಳನ್ನು ಮಾಡುವವರಲ್ಲ. ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡುವವರಿಗೆ ಆ ದೇವರು ಆಯಸ್ಸು ಆರೋಗ್ಯವನ್ನು ಕೊಟ್ಟು ಸುಖವಾಗಿರಲಿ. ಇನ್ನೂ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿ ವಿಜಯಪುರವನ್ನು ಬೆಳೆಸಲಿ ಎನ್ನುವುದೇ ಕೆ ಟು ನ್ಯೂಸ್ ಆಶಯವಾಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆ ಟು ನ್ಯೂಸ್.